ಕೋಮು ಸಂಘಟನೆಯಾದ ಆರ್ಎಸ್ಎಸ್ ನಿಷೇಧ ತೆರವುಗೊಳಿಸಿದ್ದು ಸಂವಿಧಾನಕ್ಕೆ ಮಾಡೋ ಅಪಚಾರ. ಆರ್ಎಸ್ಎಸ್ ದೇಶದ ಸಂವಿಧಾನವನ್ನ ಒಪ್ಪಿಕೊಳ್ಳೋದಿಲ್ಲ, ನಮ್ಮ ದೇಶದಲ್ಲಿರೋ ಎಲ್ಲಾ ಧರ್ಮಗಳನ್ನ ಗೌರವಿಸೋದಿಲ್ಲ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಗೀತೆಯನ್ನ ಅಂಗೀಕರಿಸೋದಿಲ್ಲ. ನಮಸ್ಕಾರ, ನಾನು ಸಪ್ನ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸೋದು ಮತ್ತು ಸದಸ್ಯತ್ವ ಪಡೆಯೋದಕ್ಕೆ ವಿಧಿಸಲಾಗಿದ್ದ ನಿಷೇಧವನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ. ಈ ಸಂಬಂಧ ಸರ್ಕಾರ ಜುಲೈ 9ರಂದೇ ಹೊರಡಿಸಿದ್ದ ಜ್ಞಾಪನಾ ಪತ್ರವನ್ನ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. 58 ವರ್ಷಗಳ ಹಿಂದೆ ಅಸಂವಿಧಾನಿಕವಾಗಿ ಹೊರಡಿಸಲಾಗಿದ್ದ ಆದೇಶವನ್ನ ಈ ಮೂಲಕ ತೆರವುಗೊಳಿಸಲಾಗಿದೆ ಅಂತ ಕೇಂದ್ರ ಸರ್ಕಾರದ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತಷ್ಟು ಬಲಿಷ್ಠಗೊಳ್ಳಲಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾಗತ ಮಾಡಿದೆ. 58 ವರ್ಷಗಳ ಹಿಂದೆ 1966ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸಮಾಜಕ್ಕೆ ಕಂಟಕಪ್ರಾಯ ಆಗಿದ್ದ ಆರ್ಎಸ್ಎಸ್ ಜೊತೆಗೆ ಜಮಾತ್ ಎ ಇಸ್ಲಾಮಿ ಸಂಘಟನೆಯನ್ನ ನಿಷೇಧ ಮಾಡಲಾಗಿತ್ತು. ಈಗ ಕೇಂದ್ರದ ಎನ್ಡಿಎ ಸರ್ಕಾರ ಆರ್ಎಸ್ಎಸ್ ಮೇಲಿದ್ದ ನಿಷೇಧವನ್ನಷ್ಟೇ ತೆರವುಗೊಳಿಸಿ ಜಮಾತ್ ಎ ಇಸ್ಲಾಮಿ ಸಂಘಟನೆಯ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲದೆ ಇರೋದು ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ, ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಉತ್ತರ ಪ್ರದೇಶದ ಬಿಎಸ್ಪಿ ನಾಯಕಿ ಮಾಯಾವತಿ ಅವರು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಕಲ್ಯಾಣಕ್ಕಾಗಿ ನಿಷ್ಪಕ್ಷಪಾತವಾಗಿ ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡೋದು ಅತ್ಯಗತ್ಯ. ನಿಷೇಧವನ್ನ ತೆಗೆದುಹಾಕೋ ಕೇಂದ್ರದ ನಿರ್ಧಾರ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಪೂರೈಸೋ ಬದಲು ಆರ್ಎಸ್ಎಸ್ ಅನ್ನ ಸಮಾಧಾನ ಪಡಿಸೋ ರಾಜಕೀಯ ಪ್ರೇರಿತ ಕ್ರಮ ಆಗಿದೆ ಅಂತ ಹೇಳಿದ್ದಾರೆ. 2024ರಲ್ಲಿ ಜೂನ್ 4ರ ನಂತರ ಸ್ವಯಂ ಶೈಲಿಯ ಜೈವಿಕವಲ್ಲದ ಪ್ರಧಾನಮಂತ್ರಿ ಮತ್ತು ಆರ್ಎಸ್ಎಸ್ ನಡುವಿನ ಸಂಬಂಧಗಳು ಹದಗೆಟ್ಟವು. ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗಲೂ ಜಾರಿಯಲ್ಲಿದ್ದ ಆರ್ಎಸ್ಎಸ್ ನಿಷೇಧವನ್ನು 58 ವರ್ಷಗಳ ನಂತರ ತೆಗೆದುಹಾಕಲಾಗಿದೆ. ನೌಕರರು ಈಗ ಚೆಡ್ಡಿಯಲ್ಲಿಯೂ ಬರಬಹುದು ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ವ್ಯಂಗ್ಯ ಆಡಿದ್ದಾರೆ. ಈ ಆರ್ಎಸ್ಎಸ್ ಸಂಘಟನೆ ಯಾವತ್ತಿಗೂ ನಮ್ಮ ದೇಶದ ಸಂವಿಧಾನವನ್ನ ಒಪ್ಕೊಳ್ಳೋದಿಲ್ಲ, ನಮ್ಮ ದೇಶದಲ್ಲಿರೋ ಎಲ್ಲಾ ಧರ್ಮಗಳನ್ನ ಗೌರವಿಸೋದಿಲ್ಲ, ಎಲ್ಲಾ ಧರ್ಮದ ಪ್ರಜೆಗಳನ್ನ ಸಮಾನತೆಯಿಂದ ನೋಡೋದಿಲ್ಲ, ಇದು ಆರ್ಎಸ್ಎಸ್ನ ಸಿದ್ಧಾಂತ. ಇಂತಹ ಕೋಮು ಸಂಘಟನೆಯ ಮೇಲಿದ್ದ ನಿಷೇಧ ತೆರವುಗೊಳಿಸಿದ್ದು ಸಂವಿಧಾನಕ್ಕೆ ಮಾಡೋ ಅಪಚಾರ ಅಂತ ಕೆಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಪರ ವಿರೋಧ ಒತ್ತಟಿಗಿರಲಿ, ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಬಹುಮತ ಇದ್ದಾಗ ನಿಷೇಧ ತೆರವು ಮಾಡೋದಕ್ಕೆ ಧೈರ್ಯ ತೋರಿದೆ. 28 ಪಕ್ಷಗಳನ್ನು ಒಳಗೊಂಡ ಎನ್ಡಿಎ ಸರ್ಕಾರ ಇರೋ ಈಗ ಮಾಡಿದ್ದೇಕೆ? ಆರ್ಎಸ್ಎಸ್ ನಿಷೇಧ ತೆರವು ವಿಚಾರ ಈ ಒಕ್ಕೂಟದಲ್ಲಿರೋ ಪಕ್ಷಗಳ ಒಮ್ಮತದ ನಿರ್ಧಾರನ ಅಥವಾ ಬಿಜೆಪಿ ಪ್ರಧಾನಿ ಮೋದಿಯವರ ಏಕಪಕ್ಷೀಯ ತೀರ್ಮಾನನ ಅನ್ನೋದು ಮೊದಲು ಸ್ಪಷ್ಟ ಆಗಬೇಕಾಗಿದೆ. ಯಾಕಂದರೆ ಆರ್ಎಸ್ಎಸ್ ನಿಷೇಧ ತೆರವಿಗಿಂತ ಮುಖ್ಯವಾದ ಸಾವಿರಾರು ಸಮಸ್ಯೆಗಳು ಸರ್ಕಾರದ ಮುಂದಿದ್ದಾವೆ. ಅದರಲ್ಲೂ ದೇಶ ಎದುರಿಸ್ತಾ ಇರೋ ಜ್ವಲಂತ ಸಮಸ್ಯೆಗಳಾದ ನಿರುದ್ಯೋಗ, ನೀಟ್, ಹಣದುಬ್ಬರ, ಬೆಲೆ ಏರಿಕೆಗಳನ್ನು ಪರಿಹರಿಸಬೇಕಾದ ತುರ್ತಿದೆ. ಈ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ ನಿಷೇಧವನ್ನು ಮುನ್ನೆಲೆಗೆ ತರಲಾಗಿದೆಯೇ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅಲ್ಲದೆ ಆರ್ಎಸ್ಎಸ್ ನಾಯಕ ಭಾಗವತರೊಂದಿಗೆ ಅಸಮಾಧಾನವನ್ನು ಶಮನಗೊಳಿಸೋದಕ್ಕೆ ಮುಂದಿನ ವರ್ಷ ಆಚರಿಸಲಿರೋ ಆರ್ಎಸ್ಎಸ್ ಶತಮಾನೋತ್ಸವದ ಪೂರ್ವ ತಯಾರಿಗಾಗಿ ನಿಷೇಧವನ್ನು ತೆರವುಗೊಳಿಸಲಾಗಿದೆಯೇ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ಆರ್ಎಸ್ಎಸ್ ಸದಸ್ಯ ನಾಥೋರಾಮ್ ಗೋಡ್ಸೆ ಮಹಾತ್ಮ ಗಾಂಧಿಯನ್ನು ಹತ್ಯೆ ಮಾಡಿದ ನಂತರ ಸಂಘದ ಸಮಾಜಘಾತಕ ಚಟುವಟಿಕೆಗಳ ಮೇಲಿನ ಕಳವಳದಿಂದಾಗಿ ಆರ್ಎಸ್ಎಸ್ನ್ನು ಕಾನೂನುಬಾಹಿರ ಸಂಘಟನೆ ಅಂತ ಘೋಷಣೆ ಮಾಡಲಾಯಿತು. 1948ರ ಫೆಬ್ರವರಿಯಲ್ಲಿ ಗಾಂಧಿ ಹತ್ಯೆಯ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆರ್ಎಸ್ಎಸ್ನ್ನು ನಿಷೇಧಿಸಿದರು. ಇಂತಹ ನಿಷೇಧಿತ ಸಂಘಟನೆಯನ್ನು ಸರ್ಕಾರಿ ನೌಕರರು ಸೇರೋದು ಎಷ್ಟು ಸರಿ? ಅಷ್ಟಕ್ಕೂ ಸರ್ಕಾರಿ ನೌಕರರು ಕೆಲಸಕ್ಕೆ ಸೇರುವಾಗ ಸಂವಿಧಾನ ಅನ್ನೋ ಪವಿತ್ರ ಗ್ರಂಥದ ಮೇಲೆ ಕೈಯಿಟ್ಟು ಪ್ರಮಾಣ ವಚನನ ಸ್ವೀಕಾರ ಮಾಡ್ತಾರೆ. ಆ ಮೂಲಕ ಭಾರತೀಯ ಸೇವಾ ನಿಯಮಕ್ಕೆ ಒಳಪಡ್ತಾರೆ. ಆರ್ಎಸ್ಎಸ್ ಅನ್ನೋದು ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಗೀತೆಯನ್ನು ಅಂಗೀಕರಿಸೋದಕ್ಕೆ ನಿರಾಕರಿಸೋ ಸಂಘಟನೆ. ಆರ್ಎಸ್ಎಸ್ ಹಿಂದುತ್ವವನ್ನು ರಾಷ್ಟ್ರದಲ್ಲಿ ಜಾರಿ ಮಾಡೋ ಪ್ರತಿಜ್ಞೆ ಮಾಡುತ್ತೆ. ಅನ್ಯ ಧರ್ಮದ ಜನರನ್ನು ಪ್ರತ್ಯೇಕಿಸಿ ನೋಡುತ್ತೆ. ಸಮಾಜದಲ್ಲಿ ದ್ವೇಷಾಸೂಯೆ ಹುಟ್ಟುಹಾಕುತ್ತೆ. ಸಹಬಾಳ್ವೆ ಸೌಹಾರ್ದಯುತ ಬದುಕಿಗೆ ಧಕ್ಕೆ ತರುತ್ತೆ. ಬಹುತ್ವವನ್ನು, ಒಕ್ಕೂಟ ವ್ಯವಸ್ಥೆಯನ್ನು
ವಿರೋಧ ಮಾಡುತ್ತೆ. ಹೀಗಿರುವಾಗ ಯಾವುದೇ ನಾಗರಿಕ, ಸೇವಕ, ಸರ್ಕಾರಿ ನೌಕರ RSS ಸದಸ್ಯನಾಗಿದ್ರೆ ರಾಷ್ಟ್ರಕ್ಕೆ ನಿಷ್ಠನಾಗಿರೋದಕ್ಕೆ ಹೇಗೆ ಸಾಧ್ಯ? ನಿಷೇಧ ತೆರವಿನಿಂದ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತಷ್ಟು ಬಲಿಷ್ಠಗೊಳ್ಳಲಿದೆ ಅನ್ನೋದು ಕೇಂದ್ರ ಸರ್ಕಾರದ ವಾದ ಎಷ್ಟು ಸರಿ? ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.